नैवेद्यकं शंभ्रामे वीक्षतद्भक्ति भाग्वरो यो दर्शयेत्र विभ्रात्रो सत्यबोधोऽस्तु मे मदे। ಈ ಕಿರುಚಿತ್ರ ಕಾಲ್ಪನಿಕ ಸೃಷ್ಟಿಯೇ ಅಲ್ಲ. ಇಂದಿನ ಅನೇಕ ಯುವಕರ ಜೀವನದಲ್ಲಿ ನಡೆಯುವ ನೈಜ ಘಟನೆಗಳನ್ನು ಆಧರಿಸಿದ ಚಿತ್ರ. ಈ ಚಿತ್ರದ ಪ್ರಮುಖ ಪಾತ್ರಗಳು ಅಕ್ಷಯ, ಅನಿತಾ ಹಾಗೂ ಆಶ್ರಯ. ಏನಮ್ಮ ಮಡಿ ಬರ್ತಾ ಇದ್ರೆ ಮುಗ್ತಾ ಇದ್ದೀರಲ್ಲಮ್ಮ, ಫೋನಲ್ಲೆಲ್ಲ ಮಾತಾಡ್ಕೊಂತ ಬಂದ್ರೆ ಹೆಂಗೆ ನೋಡ್ರಿ, ಮೊದಲೇ ಲೇಟ್ ಆಗೋಗಿರುತ್ತೆ, ಅದರಲ್ಲಿ ಇನ್ನೊಂದು ಅರ್ಧ ಗಂಟೆ ಲೇಟ. ಹಾ, ಮನೇಲಿ ಹೆಂಗಿರ್ಬೇಕು ಇನ್ನೊಂದು ಅವರು ಹೇಳ್ಕೊಡೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಲ್ಲ ಹೆಂಗಾಗುತ್ತೆ ಇನ್ನ ಅರ್ಧ ಗಂಟೆ ಲೇಟ್. ಇವತ್ ಯಾಕೋ ದಿನಾನೆ ಸರಿ ಇಲ್ಲ, ಬೆಳಗ್ ನೋಡಿದ್ರೆ ಆಚಾರ ಹತ್ರ ಬಯಸ್ಕೊಂಡೆ, ಮತ್ತೆ ಈಗ ನೋಡಿದ್ರೆ ಹಿಂದ. ಥ್ಯಾಂಕ್ ಯು ಸೋ ಮಚ್ ಆನಿ, ನಿನ್ ಜೊತೆ ಬಂದ್ರೆ ಎಷ್ಟು ಚಲೋ ಅನಿಸ್ತು, ಎಷ್ಟು ಎಂಜಾಯ್ ಮಾಡಿದೆ, ಬೆಳಗ್ಗೆಯಿಂದ ಎಷ್ಟು ಮೂಡ್ ಆಫ್ ಆಗಿತ್ತು. ಅದೇ ಸೋಷಿಯಲ್ ಆಗಿರ್ಬೇಕಪ್ಪ, ಯಾವಾಗಿದ್ರು ರಿಸ್ಟ್ರಿಕ್ಷನ್ಸ್ ಅಂತ ಕುತ್ಕೊಂಡ್ರೆ ಮಾಡಕ್ಕೆ ಆಗಲ್ಲ. ಹ್ಮ್, ಕರೆಕ್ಟ್ ಆನಿ, ಅಮ್ಮ ಅಪ್ಪನ ಮಾತು ಕೇಳ್ಕೊಂಡು ಕುತ್ಕೊಂಡ್ರೆ ಅಷ್ಟೇ, ಏನು ಎಂಜಾಯ್ ಮಾಡಕ್ ಆಗಲ್ಲ. ಹ್ಮ್, ಯಾವಾಗಿದ್ರು ಬೌಂಡ್ರೀಸ್ ಅಂತ ಹಾಕೊಂಡಿದ್ರೆ ನಾವು ಖುಷಿಯಾಗಿರೋದು ಯಾವಾಗ, ಅದಕ್ಕೆ ಹೇಳೋದು ನಮ್ಗೆ ಇಷ್ಟ ಬಂದಿದ್ ಮಾಡ್ಬೇಕು, ಇಷ್ಟ ಬಂದಿದ್ ಡ್ರೆಸ್ ಹಾಕೋಬೇಕು, ಮತ್ತೆ ಇಷ್ಟ ಬಂದಿದ್ ಕಡೆ ಹೋಗ್ಬೇಕು. ಹ್ಮ್, ಕರೆಕ್ಟ್ ಆನಿ, ಸೀರಿಯಸ್ಲಿ ದಟ್ಸ್ ವೆರಿ ಟ್ರೂ ಅಲ್ವಾ. ಫ್ರೀಡಮ್ ಇರ್ಬೇಕು ಲೈಫ್ ಅಲ್ಲಿ ಯಾವಾಗಿದ್ರು. ನೀನ್ ಹೇಳಾದ್ರೆ ಕರೆಕ್ಟ್ ಕಣೆ, ನನ್ ಮೇಲೆ ಎಷ್ಟು ರೆಸ್ಟ್ರಿಕ್ಷನ್ಸ್ ಇದೆ ಗೊತ್ತಾ, ನಾನ್ ಯಾವ ಡ್ರೆಸ್ ಹಾಕೊಂಡ್ರೇನು, ಬೇರೆಯವ್ರಿಗೆ ಏನ್ ಪ್ರಾಬ್ಲಮ್ ಅದ್ರಿಂದ. ಹಾ ಇಶು, ಅದು ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ನಿನ್ ಜೊತೆ ಕರ್ಕೊಂಡು. ಇಟ್ಸ್ ಓಕೆ, ನಾನ್ ಥ್ಯಾಂಕ್ಸ್ ಹೇಳ್ಬೇಕು, ಡ್ರಾಪ್ ಮಾಡಿದೆ ನೀನ್ ನಂಗೆ.
ನನ್ನ ಮಕ್ಕಳಿಗೆಲ್ಲ ಹೆಂಗಸರು ಅಂದ್ರೆ ರೆಸ್ಪೆಕ್ಟ್ ಎಲ್ಲ, ನನ್ನ ಮಕ್ಕಳು ಹಂಗೆ ಮಾತಾಡ್ಬೇಕು. ಸರಿ ನಡಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಸಾಕಿದ ಅಪ್ಪ ಅಮ್ಮ ಬಿಟ್ಟು ಮನೆ ಬಿಟ್ಟು ಓಡೋಕೋ ಅವಶ್ಯಕತೆ ಇದೆಯಾ? ಲೈಫ್ ಪ್ರಶ್ನೆ. ಐ ಮೀನ್ ಈ ಡಿಸಿಷನ್ ಬಹಳ ಲಘು ತಗೊಳ್ಳೋದಾಗುತ್ತೆ, ಬಟ್ ಸ್ಟಿಲ್ ಅಮ್ಮ ಅಪ್ಪ ಹೇಳಿ ಕನ್ವಿನ್ಸ್ ಮಾಡ್ಬೋದಾಗುತ್ತೆ. ಐ ಮೀನ್ ಅವ್ರಿಗೆ ಹೇಳಿದ್ರೆ ಗ್ಯಾರಂಟಿ ಅವ್ರು ಅರ್ಥ ಮಾಡ್ಕೊಳ್ಳ. ಇಲ್ಲ ಅಕ್ಷಿ, ನಾನು ಅವ್ರಿಗೆ ಹೇಳಿದ್ರೆ ಏನಾದ್ರೂ ಒಂದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮನೇಲೇ ಕೂಡ ಹಾಕ್ಬಿಡ್ತಾರೆ. ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ. ಕಾಲಚಕ್ರ ಉರುಳಿದಂತೆ ಸ್ವತಂತ್ರವನ್ನು ಹಿಂಬಾಲಿಸಿ ಹೊರಟ ಅನಿತಾಳ ಬದುಕು ನರಕವಾಯಿತು. ತಂದೆ ತಾಯಿಯ ಮಾರ್ಗದರ್ಶನವನ್ನು ಅಗಲಿದ ಜೀವನ ಮೊದಮೊದಲು ಸಿಹಿಯಾದರೂ ನಂತರ ಬೇವಿಗಿಂತ ಕಹಿಯಾಗತೊಡಗಿತು. ಬೇರೆ ಜೀವನ ಶೈಲಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತೇನೆಂದುಕೊಂಡ ಅವಳ ಜೀವನದಲ್ಲಿ ಮನಸ್ತಾಪ, ದುಃಖ, ಅಶಾಂತಿಗಳೇ ಆಕ್ರಮಿಸತೊಡಗಿದವು. ಇನ್ನೊಂದೆಡೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆದ ಅಕ್ಷಯ ತನ್ನ ಜೀವನದಲ್ಲಿ ಸರ್ವತೋಭಿಮುಖವಾಗಿ ಉನ್ನತಿ ಪಡೆದಳು. ಅವತ್ತು ಮಡ್ದಾಗ ಸಿಕ್ಕತ್ತಿ, ಆಮೇಲೆ ಬಿಟ್ಟಿದೆ ಇಲ್ಲ. ಫೋನ್ ಮಾತಾಡ್ಕೊಂಡು ಬೈ ಮಿಸ್ಟೇಕ್ ಆಗಿ ಟಚ್ ಆಗ್ತಂದ್ರೆ ಹೆಂಗ್ ದೊಡ್ಡ ಶೋನ ಕ್ರಿಯೇಟ್ ಮಾಡಿದ್ರು, ಎಷ್ಟು ಬೈದ್ರು, ಎಷ್ಟ್ ಜನ ಇದ್ರು ಅಲ್ಲಿ, ಹಂಗ ಯಾರು ಬೈತಾರೆ ಅಂತ. ಬರೀ ನನ್ ಪೇರೆಂಟ್ಸ್ ಯಾವತ್ತು ನನ್ ಡ್ರೆಸ್ ಬಗ್ಗೆ ಹಂಗ್ ಕಮೆಂಟ್ಸ್ ಮಾಡಲ್ಲ ಇವತ್ತು ಅಂದದ್ ಅವ್ರು ಯಾರು ನನಗೆ ಹಂಗ್ ಬೈಲಿಕ್ಕ. ಮನ್ಯಾಗಿದ್ದಾಗ ಹೊರಗಿರ್ಲಿಕ್ಕಾಗ್ತದೆ. ನಾವ್ ಸ್ಕೂಲಿಗೆ ಹೋಗ್ತಿದ್ವಿ ತಾನೆ, ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಅಲ್ಲಿದೆ ಲಾ ಫಾಲೋ ಮಾಡ್ತೀವಿ. ನಾವ್ ಮಠಕ್ಕೆ ಹೋದಾಗ ಅಲ್ಲಿದೆ ಅದೊಂದು ಪದ್ಧತಿ ಇರ್ತದೆ, ಸೊ ಅದನ್ನ ಫಾಲೋ ಮಾಡ್ಬೇಕಾಗ್ತದೆ. ನಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಯೂನಿವರ್ಸಿಟಿ ಟಾಪರ್ ಆಗಿ ಗೋಲ್ಡ್ ಮೆಡಲ್ ಸಿಕ್ಕದ, ಏನಾದ್ರೂ ಹೇಳ್ಬೇಕು ನಂಗ? ತಿಳಿಸ್ಬೇಕಂದಿದ್ದೆ, ಅದ್ರ ಜೊತೆ ಇನ್ನೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಓ, ಇನ್ನೊಂದು ಗುಡ್ ನ್ಯೂಸ್. ಏನದು? ನಂಗ ವರ ನೋಡ್ಯಾರ. ಕಾಂಗ್ರಾಟ್ಸ್.
ಸೊ ಇವಾಗ ಡಬಲ್ ಟ್ರೀಟ್ ಬೇಕು ನಂಗ. ಕೊಡ್ತಿದ್ರೆ ಆಯ್ತು. ಏ ಸೂಪರ್, ಎಂತ ಸಿಕ್ಸ್ ಹೇಳ್ದ ನೋಡಿ, ಈ ತರ ಸೂಪರ್ ಪ್ಲೇಯರ್ ಇದ್ದಾನೆ ಆಶಯ ಅವ್ರ ಕಾಲೇಜಲ್ಲಿ. ಆಶಯ ಮೊಬೈಲ್ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಏ ಆಶಯ ತುಂಬಾ ಜಾಸ್ತಿ ಆಯ್ತು ನೀನ್ ಚಾಟಿಂಗ್ ಮತ್ತೆ ಕಾಲಿಂಗ್, ಇಷ್ಟೊಂದೆಲ್ಲ ಮಾಡೋರ್ ನೋಡೋ ಚೆನ್ನಾಗ್ ಕಾಣಿಸ್ತಿಲ್ಲ ಈಗ. ಬಿಡು ಬಿಡು ಅದನ್ನ. ಹಲೋ, ಹಾಯ್ ಆನಿ, ಹೇಗಿದ್ಯಾ? ಆನಿ ಏನೋ ಕಳ್ತಾ ಇದೀಯಾ? ತುಂಬಾ ದೊಡ್ಡ ತಪ್ಪು ಮಾಡಿದೆ ನಾನು, ಅಪ್ಪ ಅಮ್ಮನ ಮಾತು ಕೇಳ್ಬೇಕಾಗಿತ್ತು. ಐಶು ಆನಿ ಹ್ಯಾವ್ ಪೇಷನ್ಸ್, ಎಲ್ಲ ಸರಿ ಹೋಗ್ತದ? ಇಲ್ಲ ಐಶು, ಏನು ಸರಿ ಹೋಗ್ಲಿಕ್ಕೆ ಆಗಲ್ಲ. ಈಗ ಎಲ್ಲ ಮುಗ್ದು ಹೋಗ್ಬಿಟ್ಟದ, ನನ್ನ ಜೀವನನೇ ಕಳ್ಕೊಂಡ್ಬಿಟ್ಟೆ ನಾನು. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಯಾರನ್ನ ಅನ್ಕೋತಿದ್ನೋ ಅದೇ ನರ್ಕ ಆಗ್ಬಿಟ್ಟದ. ನಾನ್ ತಪ್ಪರ್ಥ ಮಾಡ್ಕೊಂಡೆ ಆಯುಷು, ಅಪ್ಪ ಅಮ್ಮನ ಮಾತು ಕೇಳ್ಬೇಕಾಗಿತ್ತು. ಯಾವತ್ತಿದ್ರು ಅಪ್ಪ ಅಮ್ಮನ ಮಾತು ಕೇಳು ಆಯುಷು. ಬಾಯ್. ಆಶ್ರಯ ನಿಂತ್ಕೋ, ಮೆಸೇಜ್ ಏನು ಮಾತಾಡಲ್ಲ. ನಾನು ನಿನ್ನ ಜೊತೆ ಮಾತಾಡೋಕ್ಕೆ ದಯವಿಟ್ಟು ನನಗೇನು ಕೇಳಬೇಡ್ರಿ ಪ್ಲೀಸ್. ಹುಡುಗಿರೆಲ್ಲ ಇಷ್ಟ ನೀವು, ಬೇರೆ ಅವನ ಸಿಕ್ಕಿರ್ಬೇಕು ನಿಮಗೆ ದುಡ್ಡು ಖರ್ಚು ಮಾಡೋಕ್ಕೆ. ಹೋಗು, ಅವನಿಂದನೇ ಹೋಗು. ಬರೋ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಕಾಲ್ ಬಂದಿತ್ತು, ಇವಾಗ ತಾನೇ ಮಾತಾಡ್ತಾರೆ. ಅವ್ರಿಗೆ ಅವ್ರ ಕಲ್ಚರ್ ಆಗ್ಲಿ, ಫುಡ್ ಹ್ಯಾಬಿಟ್ಸ್ ಆಗ್ಲಿ, ಏನು ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ಬೋದು. ಫ್ರೀಡಮ್ ಫ್ರೀಡಮ್ ಅನ್ಕೊಂಡು ಈ ತರ ಹೋದ್ರೆ ಏನ್ ಸಾಧನೆ ಮಾಡಕ್ ಆಗಲ್ಲ. ಆಬ್ವಿಯಸ್ಲಿ ದಿನಾಗ್ಲೂ ಜಗಳ ನಡೆದೇ ನಡೆಯುತ್ತೆ, ಸ್ವಲ್ಪನೂ ಹೊಂದಾಣಿಕೆನೇ ಇರೋದಿಲ್ಲ. ಬೇಕಾ ಜೀವನ ಇಲ್ಲ ಈ ತರ ಜಗಳ? ಒಳ್ಳೆ ಹುಡುಗ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಬಟ್ಟೆ ತಗೋತೀಯ ನಿಮ್ ಇಷ್ಟ ಇರೋದು, ಅದಾದ್ಮೇಲೆ ಏನಾಗುತ್ತೆ, ನಿನ್ನ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಮೂಲೆಗೂ ಮಾಡ್ತೀಯ, ನಿಮ್ಗೆ ಅಷ್ಟು ಅದ್ರಲ್ಲಿ ಆ ಇಂಟ್ರೆಸ್ಟ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ಸೊ ನಮ್ ಜೀವನ ಇಡೀ ನಮ್ ಜೊತೆ ಇರೋ ಒಬ್ರು ಲೈಫ್ ಪಾರ್ಟ್ನರ್ ಒಂದ್ ಬಟ್ಟೆ ತಗೊಳಂಗ್ ನೀನ್ ತಗೊಳಕ್ ಆಗತ್ತಾ? ಅಂದ್ರೆ ಅಕ್ಕಿ ಏನ್ ಸಡನ್ ಆಗಿ ಡಿಸಿಷನ್ ತಗೊಂಡಿಲ್ಲ, ಥಿಂಕ್ ಮಾಡಿನ ಅವನ್ ಚೂಸ್ ಮಾಡಿದ್ದು. ಅದ್ರಾಗ ಏನ್ ತಪ್ಪದ? ಶಿ ಫೆಲ್ಟ್ ಹಿ ವಾಸ್ ರೈಟ್. ಅಕ್ಕಿ ಅವ ಸರಿ ಅನ್ಸ್ದ. ಹಾಗಲ್ಲ, ಇವಾಗ ನೋಡು, ಬೇರೆಯವ್ರಿಗೆ ಏನ್ ಸರಿ ಅನ್ಸುತ್ತೋ ನಮ್ಗೆ ತಪ್ಪನ್ಸುತ್ತೆ. ಸೊ ಇಟ್ಸ್ ಆಲ್ ಲೈಕ್ ಯುನೋ ಪರ್ಸೆಪ್ಷನ್ ಡಿಪೆಂಡೆಂಟ್, ಅವ್ರಿಗೆ ಏನ್ ಅನ್ಸುತ್ತೋ ಅದೇ ತಪ್ಪ. ವಿ ಡಿಪೆಂಡ್ ಆನ್ ಅವರ್ ಕಾನ್ಶಿಯನ್ಸ್, ಬಟ್ ಆಕ್ಚುಲಿ ಕಾನ್ಶಿಯನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪೀಪಲ್ ವಿ ಮೀಟ್ ಇಂಟ್ರಾಕ್ಟ್ ಅಂಡ್ ನಮ್ ಸುತ್ತಮುತ್ತ ಇರೋರು, ನಮ್ ಸುತ್ತ ಇರೋ ಒಂದ್ ಸರೌಂಡಿಂಗ್. ಸೊ ನಮ್ ಕಾನ್ಶಿಯನ್ಸ್ ಇಫ್ ವಿ ಡಿಪೆಂಡ್ ಆನ್ ಕಾನ್ಶಿಯನ್ಸ್ ಅದು ತಪ್ಪಾಗಿರ್ಬೋದಲ್ವಾ, ಅವ್ರು ನಾವು ತಪ್ಪಾಗ್ಬೋದು. ಸೊ ವಿ ಆಕ್ಚುಲಿ ಕಾನ್ ಡಿಪೆಂಡ್ ಆನ್ ಅವರ್ ಕಾನ್ಶಿಯನ್ಸ್. ಅದಕ್ಕೆ ನಮ್ಗೆ ಒಬ್ರು ರೆಫರೆನ್ಸ್ ಪಾಯಿಂಟ್ ಅಥವಾ ಒಬ್ರು ಗೈಡಿಂಗ್ ಲೈಟ್ ಅಂತ ಬೇಕು. ಆ ಗೈಡಿಂಗ್ ಲೈಟ್ ಯಾರು? ನಮ್ ಗೊತ್ತಿರೋ ಆನ್ ಹೂಮ್ ವಿ ಕ್ಯಾನ್ ಡಿಪೆಂಡ್? ನಮ್ ಅಪ್ಪ ಅಮ್ಮ, ನಮ್ ಪೇರೆಂಟ್ಸ್ ಮತ್ತೆ ಗುರು ಹಿರಿಯರು, ಅವ್ರ ಮೇಲೆ ವಿ ಕ್ಯಾನ್ ರಿಲೈ. ವಿ ಕ್ಯಾನ್ ರಿಲೈ ಓನ್ಲಿ ಅಪಾನ್ ದೆಮ್, ಬಿಕಾಸ್ ಅವ್ರು ಯಾವತ್ತೂ ನಮ್ಗೆ ಒಳ್ಳೆಯದೇ ಅಡ್ವೈಸ್. ಸೊ ವಿ ನೀಡ್ ಯುನೋ ಆ ಗೈಡಿಂಗ್ ಲೈಟ್ ಲೈಕ್ ದಟ್. ನಮ್ ಎವ್ರಿ ಡಿಸಿಷನ್ಗೂ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು. ನಮ್ ಕಾಸ್ಗೆ ಫ್ರೀಡಮ್ ಅನ್ನೋದೇ ಇಲ್ವಾ? ನೀನ್ ಎಲ್ಲಾ ಡಿಸಿಷನ್ಗೂ ಡಿಪೆಂಡ್ ಆಗುವಂತ ಹೇಳ್ತಿಲ್ಲ.
ಈಗ ನನ್ನ ಲೈಫಲ್ಲಿ ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಈ ಡಿಸಿಪ್ಲಿನ್ಸ್ ಕಟ್ಟುಪಾಡುಗಳು ಎಲ್ಲ ಬೇಕೇ ಬೇಕು. ಇಲ್ಲ ಅಂದ್ರೆ ನಾವು ಸಿವಿಲೈಸ್ಡ್ ಅನ್ಸ್ಕೊಳಲ್ಲ. ಈಗ ನಾವು ಸ್ವೇಚ್ಛಾಚಾರದಿಂದ ನಾನು ಫ್ರೀಡಮ್ ಅಲ್ಲೇ ಫ್ರೀಡಮ್ ಫ್ರೀಡಮ್ ಅನ್ಕೊಂಡು ಇರ್ತೀನಿ ಅಂತ ಹೇಳಿದ್ರೆ ನಮಗೂ ಪ್ರಾಣಿಗಳಿಗೆ ಏನ್ ಡಿಫ್ರೆನ್ಸ್ ಹೇಳು? ಫ್ರೀಡಮ್ ವಿತೌಟ್ ಡಿಸಿಪ್ಲಿನ್ ಇಸ್ ಲೈಕ್ ಅ ಕಂಟ್ರಿ ವಿತೌಟ್ ಇಟ್ಸ್ ಡಿಫೆನ್ಸ್ ಸಿಸ್ಟಮ್. ಸೊ ಆಕ್ಚುಲಿ ಡಿಸಿಪ್ಲಿನ್ ಪ್ರೊಟೆಕ್ಟ್ಸ್ ಫ್ರೀಡಮ್. ನಾವು ಸ್ವೇಚ್ಛಾಚಾರ ಅನ್ಕೊಂಡು ಬೀದಿಲಿ ಸ್ವೇಚ್ಛಾಚಾರದಿಂದ ಹೋದ್ರೆ ನಮ್ಗೆ ಆಕ್ಸಿಡೆಂಟ್ ಆಗೋದು. ಆದ್ರೂ ನನ್ನಂದ್ರೆ ಬಹಳ ರೆಸ್ಟ್ರಿಕ್ಷನ್ಸ್ ಅದ. ಇದ್ ತಿನ್ಬಾರ್ದು ಅದ್ ತಿನ್ಬಾರ್ದು ಅಂತಾರ. ಈ ಬರೀ ಲೈಫ್ ಪೂರ್ತಿ ಕಾಂಪ್ರಮೈಸ್ ಆಗೋಗ್ತದ. ತಿನ್ನೋ ವಿಚಾರದಲ್ಲೂ ನಾವ್ ಇಷ್ಟೆಲ್ಲ ಕಾಂಪ್ರಮೈಸ್ ಮಾಡ್ಕೋಬೇಕಾ? ಈಗಿನ ಡಾಕ್ಟರ್ಸ್ ಒಪ್ಕೊಂಡಿದ್ದಾರೆ ಈ ತರ ನಮ್ ಶಾಸ್ತ್ರದಲ್ಲಿ ಹೇಳಿರೋ ಒಂದು ಈ ನಿಷಿದ್ಧ ಪದಾರ್ಥ ತಿನ್ಬಾರ್ದು ಅಂತ. ಆ ಫಿಲಾಸಫಿ ಇಟ್ಸ್ ನಾಟ್ ಅ ಬ್ಯಾಗ್ ಆಫ್ ರೆಸ್ಟ್ರಿಕ್ಷನ್ಸ್. ಏನ್ ಅದು ಪೂರ್ತಿ ರೆಸ್ಟ್ರಿಕ್ಷನ್ಸ್ ಹೇಳಿಲ್ಲ ಎಲ್ಲಾ ಕಡೆ. ಆ ಫಿಲಾಸಫಿ ಇಸ್ ಬಿಯಾಂಡ್ ಸೈನ್ಸ್. ಈಗ ಸೈನ್ಸ್ ಒಪ್ಕೊಂಡಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಊಟ ಪದ್ಧತಿ ತಗೋಣ, ಅದರಲ್ಲಿ ಎಷ್ಟೊಂದು ನಿಷಿದ್ಧ ಆಹಾರ ಅಂತ ಹೇಳಿದ್ದಾರೆ. ಈಗಿನ ಮಾಡರ್ನ್ ಸೈನ್ಸ್ ಡಾಕ್ಟರ್ಸ್ ಒಪ್ಕೊಂಡಿದ್ದಾರೆ ಈ ತರ ಅದ್ ನಿಷಿದ್ಧ ತಿನ್ಬಾರ್ದು ಸರಿ ಇಲ್ಲ ಅಂತ. ಇನ್ನೊಂದು ಅದರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ಪ್ರತಿ ನಿತ್ಯ ಸಂಧ್ಯಾನೆ ಮಾಡೋದು ಇಟ್ಸ್ ಅ ಫಾರ್ಮ್ ಆಫ್ ಯೋಗ. ತಿಲ್ಕ ಹಚ್ಕೊಳ್ಳೋದು ಇಟ್ಸ್ ಆಲ್ ಲೈಕ್ ಏನಂತಾರೆ ಪ್ರೆಷರ್ ಪಾಯಿಂಟ್ಸ್, ನಾವು ಮುದ್ರೆ ಹಾಕೋತೀವಿ, ಇಟ್ಸ್ ಆಲ್ ಅಬೌಟ್ ಕಂಪ್ಲೀಟ್ಲಿ ಸೈಂಟಿಫಿಕ್. ನಾವ್ ಯಾಕೆ ಅದನ್ನ ರಿಸ್ಟ್ರಿಕ್ಷನ್ ಅನ್ಕೋತಾ ಇದೀವಿ? ನಮ್ ಒಳ್ಳೇದಿಕ್ಕಲ್ವಾ? ನಿನ್ ಫ್ರೆಂಡ್ ಮೊನ್ನೆ ತಾನೇ ಫೋನ್ ಮಾಡಿದ್ಲು ಅಂತ ಹೇಳಿದೆ, ಆ ಶಲ್ಟ ಇದ್ದಾಳೆ ಅಂತ ಹೇಳಿದೆ. ಶಿ ಇಸ್ ಲಿವಿಂಗ್ ದ ಲೈಫ್ ಆಫ್ ರಿಸ್ಟ್ರಿಕ್ಷನ್. ಅವ್ರಿಗಷ್ಟು ಒಂದ್ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿ ಫುಲ್ ಒಂದ್ ಜೀವನ ಇಡೀ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಬದುಕುವಂತ ಸ್ಥಿತಿ ಬಂದಿದೆ. ನೋಡು ದಿನದಲ್ಲಿ ಯಾವಾಗ್ಲಾದ್ರು ಒಂದ್ಸತಿ ಅಮ್ಮ ಸರಿಯಾಗಿ ಊಟದಲ್ಲಿ ಉಪ್ಪು ಹೆಚ್ಚು ಕಮ್ಮಿ ಹಾಕಿದ್ರೆ ನಮ್ಗೆ ಸೇರಲ್ಲ ಊಟ, ಬೇಡ ಅಂತ ಸೈಡ್ಗೆ ಮಾಡ್ತೀವಿ. ಅಂತದ್ರಲ್ಲಿ ಜೀವನ ಇಡೀ ಕಾಂಪ್ರಮೈಸ್ ಮಾಡ್ಕೊಂಡು ಒಂದು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಹಂಗ ಒಂಥರ ಡೊಲಾಯಮಾನ ಆಗ್ಬಿಡುತ್ತೆ ನಮ್ ಜೀವನ. ಶ್ರೇಯ ಮಧುರಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಡ್ತೀನಿ. ಸರಿ ನಾನ್ ಮಾಡಿರೋ ತಪ್ಪು ನೀನ್ ಮಾಡ್ಬೇಡ ಆಯುಷು, ನಾನು ಅನ್ಭವಿಸಿರೋ ಕಷ್ಟ ನೀನ್ ಅನ್ಭವಿಸ್ಬೇಡ. ಯಾವತ್ತಿದ್ರು ಅಪ್ಪ ಅಮ್ಮನ ಮಾತು ಕೇಳು ಆಯುಷು. ಬೇರೆ ಅವನ ಸಿಕ್ಕಿರ್ಬೇಕು ನಿಂಗೆ ದುಡ್ಡು ಖರ್ಚು ಮಾಡಕ್ಕೆ. ಗುರು ಅವ್ರ ಮೇಲೆ ವಿ ಕ್ಯಾನ್ ರಿಲೈ, ವಿ ಕ್ಯಾನ್ ರಿಲೈ ಓನ್ಲಿ ಅಪಾನ್ ದೆಮ್ ಬಿಕಾಸ್ ಅವ್ರು ಯಾವತ್ತೂ ನಮ್ಗೆ ಒಳ್ಳೆ ಅಡ್ವೈಸ್. ಸ್ಕೂಲಿಗೆ ಹೋಗ್ತಿದ್ವಿ ತಾನೆ, ಅಲ್ಲಿ ಯೂನಿಫಾರ್ಮ್ ಹಾಕೊಂಡಿರ್ತೀವಿ, ಅಲ್ಲಿದೆ ಲಾ ಫಾಲೋ ಮಾಡ್ತೀವಿ. ನಾವು ಮಠಕ್ಕೆ ಹೋದಾಗ ಅಲ್ಲಿದೆ ಅದೊಂದು ಪದ್ಧತಿ ಇರ್ತದೆ, ಅದನ್ನ ಫಾಲೋ ಮಾಡ್ಬೇಕಾ? ಅಣ್ಣ ಯೂ ಟರ್ನ್ ತಗೊಂಡ್ ಮನಿಂಗ್ ನಡೀರಿ ಅಣ್ಣ. ಯಾಕೆ ಏನಾಯ್ತು? ಅದ್ರಲ್ಲ ಆಮೇಲೆ ಹೇಳ್ತೀನಿ ಅಣ್ಣ, ಈಗ ಫಸ್ಟ್ ನೀವು ಅಲ್ಲಿ ಮನಿಂಗ್ ನಡೀರಿ. ಆಯ್ತು ನೋಡಿ ಹೋಗೋಣ. ಅವತ್ತೇನೋ ಅರ್ಜೆಂಟ್ ಇತ್ತಮ್ಮ, ಅದಕ್ಕೋಸ್ಕರವಾಗಿ ಬೈದ್ವಿ. ಅದನ್ನೇನು ದೊಡ್ಡ ಇದು ಅಂತಂದು ಏನು ತಿಳ್ಕೊಬೇಡ್ರಿ. ಯಾಕೆಂತಂದರೆ ಮಠದಲ್ಲಿ ಬರಬೇಕಾದ್ರೆ ಇದೇ ಥರ ಬಟ್ಟೆಗಳನ್ನು ಹಾಕ್ಕೊಂಡು ಬರಬೇಕು ಅನ್ನೋದೊಂದು ರೂಲ್ಸ್ ಇರುತ್ತೆ. ಯಾಕೆ ಅಂತಂದರೆ ಒಂದು ಸ್ಕೂಲ್ಗೆ ಹೋದ್ವಿ ಇಲ್ಲ ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಂಥದೇ ಬಟ್ಟೆ ಹಾಕ್ಕೊಂಡ್ಬರಬೇಕು ಅಂತ ಅವ್ರು ಹೇಳಿರ್ತಾರೆ. ಅಲ್ಲಿ ಪಾಲನೆ ಮಾಡೋದೇನು, ಮಠಕ್ಕೆ ಬರಬೇಕಾದ್ರೆ ಮಾಡದೇ ಇರೋದೇನು? ಅದಕ್ಕೋಸ್ಕರವಾಗಿ ಯಾವುದೇ ಅವತ್ತೇ ಆಗಲಿ ಮಠದಲ್ಲಿ ಒಂದು ಹಬ್ಬ ಹರಿದಿನ ದೊಡ್ಡ ಸ್ವಾಮಿಗಳು ಇನ್ನೊಂದು ಮತ್ತು ಮನೆಯಲ್ಲಿ ಯಾವುದೇ ಒಂದು ಪೂಜೆ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಮಾಡಬೇಕಾದ್ರೂ ನಮ್ಮ ದೊಡ್ಡವರು ಏನು ಸಂಪ್ರದಾಯ ಹಾಕ್ಕೊಂಡು ಇಂಥ ಬಟ್ಟೆ ಹಾಕ್ಕೊಂಡು ಇಂಥ ಪೂಜೆ ಮಾಡಬೇಕು ಅಂತ ಹೇಳಿರ್ತಾರೆ. ಬೆಳಿಗ್ಗೆ ಎದ್ದು ಒಂದು ಮಡಿ ಉಟ್ಕೋಬೇಕು, ತುಳಸಿ ಪೂಜೆ ಇತ್ಯಾದಿ ಮಾಡಬೇಕು ಅಂತ ಹೇಳಿರ್ತಾರೆ. ಅಂಥದಕ್ಕೆಲ್ಲ ಇಂತಿಂಥದ್ದೇ ಬಟ್ಟೆ ಅನ್ನೋದೊಂದು ಸೀಮಿತ ಇರುತ್ತೆ. ಅದನ್ನೇ ಹಾಕ್ಕೊಂಡು ನಾವು ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಮಠಕ್ಕೆ ಯಾವಾಗಲೇ ಬರಲಿ, ಎಲ್ಲಿ ಯಾವುದೇ ಮಠಕ್ಕೆ ಹೋದರೂ ಕೂಡ ಇದೇ ಥರ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಬೇಕು.
ಸೃಷ್ಟಿ ಸಂಹಾರ ಲೀಲಾ ವಿಲಾಸ ಸತತಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ಹೃಷ್ಟ ಪುಷ್ಟಾನುಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅಖಂಡಮಂಡನಂ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅಖಂಡಮಂಡನಂ ವಿಪ್ರಮುಖ್ಯೈ ಸದಾ ವೇದವಾದೋನ್ಮುಖೈ ಸುಪ್ರತಾಪೈ ಕ್ಷಿತೇಶೇಶ್ವರೈಶ್ಚಾರ್ಚಿತಂ ಅಪ್ರತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ ಸಪ್ರಕಾಶಾಜರಾನಂದರೂಪಂ ಪರಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅಖಂಡಮಂಡನಂ